ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಹಲವಾರು ಅವತಾರಗಳಾಗೋಗಿತ್ತು ವೈನ್ ಸ್ಟೋರಿಂದ ಹಿಡಿದು ಹೋಟೆಲಿಂದ ಹಿಡಿದು ಮನೆ ಕೆಲಸದಿಂದ ಹಿಡಿದು ನೈಟ್ ಕ್ಯಾಂಟೀನ್ಗಳಲ್ಲಿ ಹಿಡಿದು ಎಲ್ಲ ಆಗೋಗಿತ್ತು ಅವತಾರ ಯಾವಾಗ ಗಣಪತಿ ಮುಂದೆ ನಾವು ಆ ಶೋ ಮಾಡೋದು ಲಕ್ನೌ ದೆಹಲಿ ಬೆಂಗಳೂರು ಮೈಸೂರು ಬಳ್ಳಾರಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲೇ ನಾಟಕ ಮಾಡಿ ಕೊನೆಗೆ ಇಡೀ ನಾಟಕವನ್ನು ಮರದ ಮೇಲೆ ಮಾಡಿ ಲಿಮ್ಕಾ ದಾಖಲೆ ಮಾಡೋವರೆಗೂ ನಾಟಕ ಮಾಡೋದು ಕೋಟೆ ಚಂದ್ರಾಯಪಟ್ಟಣ ಅಂತಂದರೆ ಇಡೀ ಚಂದ್ರಾಯಪಟ್ಟಣ ಕೋಟೆನೇ ಒಂದು ಧಾರ್ಮಿಕ ವಾತಾವರಣ ಚಂದ್ರಮೌಳೇಶ್ವರ ದೇವಸ್ಥಾನ ಗಣಪತಿ ದೇವಸ್ಥಾನ ಕೋಟೆ ಗಣಪತಿ ದೇವಸ್ಥಾನ ಕೊಳ ಕೊಳದೊಳಗಡೆ ರಾಜರಾಜೇಶ್ವರಿ ದೇವಸ್ಥಾನ ಆಮೇಲೆ ಚನ್ನಕೇಶ್ವರ ದೇವಸ್ಥಾನ ಇಡೀ ದೇವಸ್ಥಾನಗಳ ಆಗರ ಅದು ಕೋಟೆ ವಿನೋದ್ರಾಜು ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಆ ವಿಸಿಟಿಂಗ್ ಕಾರ್ಡ್ ಹುಡ್ಕೊಂಡು ಬೆಂಗಳೂರಿಗೆ ಬರ್ತೀನಿ ಅಲ್ಲಿ ಅವ್ರ ಮನೆಗೆ ಎಸ್ ನಾರಾಯಣ್ ಬರ್ತಾರೆ ಎಸ್ ನಾರಾಯಣ ಪರಿಚಯ ಮಾಡಿಸ್ಕೊಡ್ತಾರೆ ವಿನೋದ್ ರಾಜು ಸೊ ಆರಂಭ ಅದು ಸಿನಿಮಾದಲ್ಲಿ ಮಾಡಬೇಕು ಅನ್ನೋದೊಂದು ಆರಂಭ ಸಾಕಿದ ಗಿಣಿ ಅಂತ ಒಂದು ಪಿಚ್ಚರು ಸಾಯಿ ಕುಮಾರ್ ಹೀರೋ ಈ ಸಿನಿಮಾಗೆ ಅವಕಾಶ ಸಿಕ್ಕಿದ್ದು ಒಂದು ದೊಡ್ಡ ಸ್ಟೋರಿ ವಿಚಿತ್ರ ಸ್ಟೋರಿ ಸಿನಿಮಾ ಕತೆ ಅಲ್ಲಿಂದ ನಾಟಕದ ಯಾತ್ರೆ ಶುರುವಾಯಿತು ಅಷ್ಟೊತ್ತಿಗೆ ನಾನು ಬೇರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲೇ ಚಂದ್ರಾಯಪಟ್ಟಣದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಹಲವಾರು ಅವತಾರಗಳಾಗೋಗಿತ್ತು ವೈನ್ ಸ್ಟೋರಿಂದ ಹಿಡಿದು ಹೋಟೆಲಿಂದ ಹಿಡಿದು ಮನೆ ಕೆಲಸದಿಂದ ಹಿಡಿದು ನೈಟ್ ಕ್ಯಾಂಟೀನ್ಗಳಲ್ಲಿ ಹಿಡಿದು ಎಲ್ಲ ಆಗೋಗಿತ್ತು ಅವತಾರ ಲಾಸ್ಟಿಗೆ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಇದ್ದಾಗಲೇ ನಾಟದ ಕಂಪ್ನಿಗಳ ವೀಕ್ಷಣೆ ನಾಟಕ ಸಹವಾಸ ಓನರ್ ಕೈಲಿ ಬೈಸ್ಕೊಂಡು ಬೈಸ್ಕೊಂಡು ನಾಟಕ ಮಾಡ್ತಿದ್ದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ಪ್ರಾಕ್ಟೀಸ್ ಶುರು ಮಾಡೋದು ಬೆಳಗಿನ ಜಾವ ಎರಡು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡೋದು ಬೆಳಿಗ್ಗೆ ಹೊತ್ತಲ್ಲಿ ಕೆಲಸಕ್ಕೆ ಹೋಗ್ಬೇಕಲ್ಲ ಬೈತಾರಲ್ಲ ಓನರ್ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಒಂದು ಎಲ್ಲಿವರೆಗೂ ಬಂತಂದರೆ ಚಂದ್ರಾಯಪಟ್ಟಣ ಗಣಪತಿ ನೋಡಿ ಯಾವತ್ತೂ ಯಾವುದಾದ್ರು ಒಂದು ಕೆಲಸ ಆರಂಭ ಮಾಡಬೇಕಾದ್ರೆ ಇವತ್ತು ಯಾವುದಾದ್ರು ಒಂದು ಪ್ರತಿಭೆ ಅನಾವರಣ ಆಗಬೇಕಾದ್ರೆ ಯಾವ ಸ್ಥಳದಲ್ಲಾಗುತ್ತೆ ಯಾರ ಮುಂದೆ ಆಗುತ್ತೆ ಅನ್ನೋದು ಆಗುತ್ತೆ ನಾವು ನಾಟಕ ಮಾಡಿದ ಸ್ಥಳ ಹೇಳಿ ಕೇಳಿ ಧಾರ್ಮಿಕ ವಾತಾವರಣ ಆಧ್ಯಾತ್ಮ ವಾತಾವರಣ ಗಣಪತಿ ದೇವಸ್ಥಾನ ಗಣಪತಿ ಎದುರುಗಡೆ ಅದೇನು ಅದೃಷ್ಟ ನಾವು ಗಣಪತಿ ಎದುರುಗಡೆ ಅವತ್ತು ಪ್ರದರ್ಶನ ಮಾಡಿದ್ದೀವಿ ಅವಾಗೆಲ್ಲ ಗೊತ್ತಿಲ್ಲ ಅದರ ಪವರ್ ಈಗ ರೀಕಾಲಾಗ್ತಾ ಇದೆ ಈಗ ರೀಕಾಲಾಗ್ತಾ ಇದೆ ಯಾವಾಗಾದ್ರೂ ಪವರ್ ಗೊತ್ತಿಲ್ಲ ಯಾವಾಗ ಗಣಪತಿ ಮುಂದೆ ನಾವು ಆ ಶೋ ಮಾಡಿದ್ವೋ ಲಕ್ನೌ ದೆಹಲಿ ಬೆಂಗಳೂರು ಮೈಸೂರು ಬಳ್ಳಾರಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾಟಕ ಮಾಡಿ ಕೊನೆಗೆ ಇಡೀ ನಾಟಕವನ್ನು ಮರದ ಮೇಲೆ ಮಾಡಿ ಲಿಮ್ಕಾ ದಾಖಲೆ ಮಾಡೋವರೆಗೂ ನಾಟಕ ಮಾಡೋದು ಆ ಮೂಲ ಮೊದಲನೇ ದಿನ ಮಾಡೋದ್ವಲ್ಲ ಆ ಜಾಗದ ಪವರ್ ಕೋಟೆ ಚಂದ್ರಾಯಪಟ್ನ ಅಂತಂದರೆ ಇಡೀ ಚನ್ನರಾಯಪಟ್ಟಣ ಕೋಟೆನೇ ಒಂದು ಧಾರ್ಮಿಕ ವಾತಾವರಣ ಚಂದ್ರಮೌಳೇಶ್ವರ ದೇವಸ್ಥಾನ ಗಣಪತಿ ದೇವಸ್ಥಾನ ಕೋಟೆ ಗಣಪತಿ ದೇವಸ್ಥಾನ ಕೊಳ ಕೊಳದೊಳಗಡೆ ರಾಜರಾಜೇಶ್ವರಿ ದೇವಸ್ಥಾನ ಆಮೇಲೆ ಚನ್ನಕೇಶವ ದೇವಸ್ಥಾನ ಇಡೀ ದೇವಸ್ಥಾನಗಳ ಆಗರ ಅದು ಕೋಟೆ ನಮಗೆ ಬೆಳೆಯುವಾಗೆಲ್ಲ ಧಾರ್ಮಿಕ ವಾತಾವರಣದ ಕಂಪನಲ್ಲೇ ಬೆಳೆದವ್ರು ನಾವು ಆ ಕಂಪ್ನಲ್ಲೇ ಬೆಳೆದವರು ಅದ್ರಲ್ಲಿ ಬೆಳೀತಾ ಬಂದವಾಗ ನಮ್ಗೆ ಅವಾಗ್ಲಿಂದಾನೆ ಒಂದು ಸ್ವಲ್ಪ ಒಂದು ಸ್ವಲ್ಪ ದೈವ ಪ್ರೇರಣೆ ಈ ಕಲೆ ಬಗ್ಗೆ ಒಂದು ಆತ್ಮೀಯತೆ ಇದು ಬಂದುಬಿಡ್ತದೆ ಅದು ಈ ಹಂತದವರೆಗೂ ಬೆಳೆಯೋದಕ್ಕೆ ಕಾರಣ ಆಯಿತು ನಾವು ಅಂದ್ಕೊಂಡೇ ಇರಲಿಲ್ಲ ತೊಂಬತ್ತೈದರಲ್ಲಿ ದೆಹಲಿ ದೆಹಲಿ ನಾಟಕೋತ್ಸವ ಮಾಡಿದ್ವಿ ತೊಂಬತ್ತೊಂಬತ್ತರಲ್ಲಿ ಲಖನೌದಲ್ಲಿ ನಾಟಕ ಪ್ರದರ್ಶನ ಮಾಡಿದ್ವಿ ಇಡೀ ನಮ್ಮ ಹಾಸನ ಜಿಲ್ಲೆಯ ಸಕಲೇಶ್ಪುರ ಅರಸಿಕೆರೆ ಹಾಸನ ಎಲ್ಲ ಕಡೆ ನಾಟಕ ಸ್ಪರ್ಧೆಗಳು ಏನೇನು ನಡೀತಿತ್ತು ನಾವು ನಾಟಕ ಸ್ಪರ್ಧೆಗಳಿಗೆ ಹೋಗಿ ಬಹುಮಾನಗಳು ತಂದಿದ್ದೀವಿ ಏ ಚಂದ್ರಾಯಪಟ್ಟಣದ ನಾಟಕ ತಂಡ ಬರ್ತಿದೆ ಅಂದರೆ ಬೇರೆ ತಂಡಗಳೆಲ್ಲ ಮಾತಾಡ್ಕೊಳ್ಳೋದು ಬಹುಮಾನ ಅವ್ರಿಗೆ ಬಿಡ್ರಪ್ಪ ಅದೇನು ನಾಟಕ ತರ್ತಾರೋ ಅದೆಲ್ಲಿಂದ ಮಾಡ್ತಾರೋ ಅದೇನು ಐಡಿಯಾಸ್ ಮಾಡ್ತಾರೋ ನಾವು ಅವ್ರ ಮುಂದೆ ಗೆಲ್ಲಕ್ಕೆ ಆಗಲ್ವಲ್ಲ ಅಂತ ಬೇಲೂರು ಬೇಲೂರಲ್ಲಿ ನಾಟಕಗಳ ಸ್ಪರ್ಧೆ ನಡೆಸ್ತಾ ಇದ್ರು ಆವಾಗ ನಮಗೆ ಫಸ್ಟ್ ಫಸ್ಟು ಗಣಪತಿಗೆ ಪ್ರೋಗ್ರಾಮು ಮಾಡಿದ್ವಿ ನಾವು ಮತ್ತೆ ನಮಗೆ ವೇದಿಕೆಗಳು ಬೇಕು ಅನ್ನೋ ಹಸಿವು ಶುರುವಾಯಿತು ವೇದಿಕೆ ಬೇಕು ವೇದಿಕೆ ಬೇಕು ವೇದಿಕೆ ಬೇಕು ಯಾರು ಸುಮ್ಮ ಸುಮ್ಮನೆ ಸ್ಟೇಜ್ ಹಾಕ್ಬಿಟ್ಟು ನಾಟಕಗಳು ಮಾಡೋಕೆ ಅವಕಾಶ ಕೊಡ್ತಾರೆ ಇಲ್ಲ ನಮ್ಗೆ ಅವಾಗ ಸಿಕ್ಕಿದ್ದೇ ಒಂದು ಮೀಡಿಯಾ ಅಂದರೆ ನಾಟಕ ಸ್ಪರ್ಧೆಗಳ ವೇದಿಕೆಗಳು ಈ ಇಲ್ಲ ಸ್ಪರ್ಧೆಗಳು ಎಂಬತ್ತರಿಂದ ತೊಂಬತ್ತರ ದಶಕದಲ್ಲಿ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆ ತಾಲೂಕು ಮಟ್ಟದ ನಾಟಕ ಸ್ಪರ್ಧೆಗಳು ನಡೀತಾ ಇದ್ರು ಏನಿಲ್ಲ ನಾವು ಅಪ್ಲಿಕೇಶನ್ ಒಂದು ನೂರೈ ಐವತ್ತು ನೂರು ರೂಪಾಯಿಯು ಎಂಟ್ರಿ ಕೇಳ್ತಿದ್ರು ಎಂಟ್ರಿ ಹಾಕೋದು ಆಲ್ಮೋಸ್ಟ್ ಅದು ತುಂಬ ದೂರಕ್ಕಾದರೆ ಬಸ್ ಚಾರ್ಜ್ ಕೊಡೋರು ಉಡುಪಿ ಮಂಗಳೂರು ಕಡೆಯವರು ಬಸ್ ಚಾರ್ಜ್ ಕೊಡ್ತಿದ್ರು ನಮ್ಗೇನು ಬಸ್ ಚಾರ್ಜ್ ಕೊಡ್ತಿದ್ರು ಊಟ ಹಾಕ್ತಿತ್ತು ಪ್ರೈಸ್ ಬರುತ್ತೋ ಬಿಡುತ್ತೋ ನಾಟಕ ಮಾಡೋಕ್ಕೆ ವೇದಿಕೆ ಸಿಕ್ತಲ್ಲ ಬೇಜಾ ನಾಟಕಗಳು ಮಾಡಿದ್ವಿ ಊರುಗಳನ್ನು ನೋಡತಕ್ಕಂಥ ಯೋಗ ಕಲೆ ಅನ್ನೋದು ಬಹಳ ಅನುಭವ ಕೊಡ್ತು ಬಹಳ ಅನುಭವ ಯಾವ ಅನುಭವ ಬದುಕಿನ ಅನುಭವ ಸಾಹಿತ್ಯಿಕ ಅನುಭವ ಏಕೆಂದರೆ ಎಂಬತ್ತೊಂಬತ್ತು ತೊಂಬತ್ತ ಮೇಲೆ ನಾನೇ ನಾಟಕ ಬರೀ ಶುರು ಮಾಡಿದೆ ಭವಿಷ್ಯ ಅಂತ ಮೊದಲನೇ ನಾಟಕ ಬರ್ಕೊಂಡೆ ನಮ್ಮ ತಂಡದಲ್ಲೇ ಆಡೋದಕ್ಕೆ ಆ ನಾಟಕ ಬೆಂಗಳೂರು ಎಲ್ಲ ಕಡೆ ಬಹುಮಾನವನ್ನು ತಗೊಳ್ತು ಇವತ್ತಿನ ಏನು ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನು ಧಿಕ್ಕರಿಸ್ತಕ್ಕಂಥ ಕತೆ ಹೊಂದಿರತಕ್ಕಂಥ ನಾಟಕ ಆ ಥರದ್ದು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದೆ ಭವಿಷ್ಯ ನಾಟಕದಲ್ಲಿ ಸಚಿವರುಗಳು ನನಗೆ ಸಮಾಧಾನದ ಖಾತೆ ಕೊಟ್ಟಿಲ್ಲ ಅಂತ ಕುರ್ಚಿ ಕುರ್ಚಿಯಲ್ಲಿ ಒಡದಾಡೋದೊಂದು ಸೀನ್ ಆವಾಗ ವಿಧಾನಸಭೆಯಲ್ಲಿ ಒಡೆದಾಡುವ ದೃಶ್ಯಗಳು ನೆಳೆದಿರಲಿಲ್ಲ ನಾನು ಬರೆದಾಗ ನಡೆದಿರಲಿಲ್ಲ ಜಗಳ ಮಾಡ್ತಿದ್ರು ಯಾರೋ ಒಬ್ರು ಸಚಿವರು ಮೇಲಲ್ಲಿ ನಿಂತ್ಕೊಂಡು ಶರ್ಟ್ ಹರ್ಕೊಂಡ್ರು ಗೊತ್ತಾಗ ಬನ್ನೆಲ್ಲ ನಡೀತಲ್ಲ ಅದನ್ನು ನಾನು ಆವಾಗಲೇ ಬರೋದು ಮಾಡಿಸಿದ್ದೆ ಏನ್ ಜನ ಕ್ಲಾಪ್ಸ್ ಹಾಕೋರು ನಾಟಕ ನೋಡಿದ್ಮೇಲೆ ಹೇಳೋರು ಮುಂದೊಂದು ದಿನ ರೀ ನೀವು ಈಗಲೇ ಬರ್ದಿದ್ದೀರಾ ವಿಧಾನಸೌಧದಲ್ಲಿ ಹಿಂಗೆ ಆಗತ್ತೆ ರೀ ಅಂತ ಆ ದೃಶ್ಯಗಳನ್ನ ನೋಡ್ಬಿಟ್ವಿ ತಾನೇ ನನಗಿಂಥ ಖಾತೆ ಬೇಕು ಅಂಥ ಖಾತೆ ಬೇಕು ಅಂತ ಒಡೆದಾಡೋದು ಹರ್ಕೊಳ್ಳೋದು ನಾನು ಆಗಲೇ ಬರ್ದಿದ್ದೆ ಅದು ನಮಗೆ ಅದೇನು ಮುಂದೆ ಹಿಂಗೆ ಆಗಬಹುದು ಈ ಥರ ಒಂದು ಕಲ್ಪನೆ ಬರಬಹುದು ಅನ್ನೋದು ನನಗೆ ಸ್ವಲ್ಪ ಫ್ಲಾಶ್ ಆಗ್ತದೆ ಅದಕ್ಕೆ ಇನ್ನೊಂದು ಉದಾಹರಣೆ ಎಂಬತ್ತ ನಾಲ್ಕರಲ್ಲಿ ಒಂದು ನಾಟಕ ಮಾಡಿದೆ ಎಂಬತ್ತ ಎಂಬತ್ತೈದರಲ್ಲಿ ಕಲೆಯ ಕೊಂದವರು ಕಲೆಯ ಕೊಲೆ ಬೇಲು ಕೃಷ್ಣಮೂರ್ತಿಯವ್ರು ಬರ್ತೀವಿ ಅದರಲ್ಲಿ ಒಂದು ದೃಶ್ಯ ಆರ್ಕೆಸ್ಟ್ರದೆಲ್ಲ ಇರ್ತಾರೆ ಹಾಡ್ತಾರೆ ಭಾರ ಒಂದು ಆರ್ಕೆಸ್ಟ್ರಾ ದೃಶ್ಯ ಬ್ಯಾಗ್ರೌಂಡ್ ಟೇಪ್ ಹಾಕಿ ಎಲ್ಲ ಬಡಿಯೋ ಥರ ಆ್ಯಕ್ಟ್ ಮಾಡಿ ನಾ ಅವ್ರು ನಾನು ಬಾಯಾಡಿಸೋದು ಆಡಿಸೋದು ಹಾಡು ಹಿಂದುಗಡೆ ಬತ್ತಿರ್ತದೆ ಕೋಟೆ ಜನ ಏನು ಹಿಂಗೆ ಹಾಡ್ತಾವ್ರಲ್ಲ ಅಂತ ಮನೆ ಒಳಗಿಂದಲೇ ಹೊಡ್ಬಂದ್ಬಿಟ್ಟಿದ್ರು ಇಷ್ಟು ಒರ್ಜಿನಾಗ್ ಆಡ್ತಾವ್ರಲ್ಲ ಅಂತ ನಾನು ಟೇಪ್ ಬಾಯಾಡಿಸ್ತಾ ಇದ್ದೆ ಇವಾಗ ಅದು ಬಂತ ಏಯ್ಟಿ ಫೈವಲ್ಲಿ ಟ್ರ್ಯಾಕ್ ಸಿಂಗಿಂಗ್ ಇರಲಿಲ್ಲ ಹಿಂದ್ಗಡೆಯಿಂದ ಹಾಡಾಕಿ ಯಾರೂ ಬಾಯಾಡಿಸ್ತಾ ಇರಲಿಲ್ಲ ನಾನು ಆಗಲೇ ಮಾಡಿದೆ ಏನಿಗೆ ಮಾಡಿದ್ದೆ ನಾನು ಕಾಮಿಡಿಗೆ ಮಾಡಿದ್ದೆ ಬಟ್ ಸೀರಿಯಸ್ ಆಗಿ ಬಂತು ಅಲೋ ಕೆಲವು ಸರಿ ಕೆಲವ್ರಿಗೆ ಅದು ಬರುತ್ತೆ ಭವಿಷ್ಯ ಜ್ಞಾನ ಅಂತ ಹೇಳ್ತೀವಿ ಅದಕ್ಕೆ ಮುಂದೆ ಹಿಂಗಾಗಬಹುದು ಅಂತ ಈ ಥರ ಕಾಲ ಬರಬಹುದು ಒಂದು ಭವಿಷ್ಯ ಜ್ಞಾನ ಅದಕ್ಕೆ ನೀವೀಗ ಹಳೇ ಸಿನಿಮಾಗಳು ನೋಡಿ ಈಗ ನಡೀತಿರೋದೆಲ್ಲ ಹಳೆ ಸಿನಿಮಾ ಬಂದಿದೆ ಲಾಕ್ ಅಂಡ್ ವೈಟ್ ಸಿನಿಮಾಗಳಲ್ಲಿ ಈಗ ನಡೀತಿರೋ ಘಟನೆಗಳು ಎಲ್ಲ ಬಂದಿದೆ ಅಂದರೆ ಮುಂದೆ ಈಗ ಆಗುತ್ತೆ ಅಂಥೇಳಿ ಕೆಲವ್ರಿಗೆ ನಿರ್ದೇಶಕಗಳಿಗೆ ಬರಹಗಾರರಿಗೆ ಒಂದು ಸೆನ್ಸ್ ಬರುತ್ತೆ ಈ ಥರದೆಲ್ಲ ಅನುಭವಗಳು ರಂಗಭೂಮಿಲಿ ಆಯಿತು ಒಳ್ಳೊಳ್ಳೆ ನಾಟಕಗಳನ್ನ ತೊಗೊಂಡ್ವಿ ಈ ಹೆಸರಾಂತ ಲೇಖಕರ ನಾಟಕಗಳದು ದೊಡ್ಡ ದೊಡ್ಡ ನಾಟಕ ಫಸ್ಟು ಕಾಮಿಡಿ ನಾಟಕಗಳಿಂದ ಶುರು ಮಾಡಿ ವೈಚಾರಿಕ ನಾಟಕಗಳವ್ರಿಗೂ ಮಾಡ್ತಾ ಹೋದ್ವಿ ಯಾಕೆ ಒಬ್ಬ ರಂಗಕರ್ಮಿಯಾಗೇ ನನಗೆ ಉಳಿಯೋಕ್ಕಾಗಲಿಲ್ಲ ಅಥವಾ ಅದರಲ್ಲೇ ನಾನು ಹೋಗೋಕ್ಕಾಗಲಿಲ್ಲ ಅಂದರೆ ಈಗಿದೆ ನೋಡಿ ರಂಗಕರ್ಮಿಗಳದ ನೀನಾಸಂನಲ್ಲಿ ಕಲ್ತಂಥವ್ರು ರಂಗಾಯಣದಲ್ಲಿ ಕಲ್ ರಂಗಭೂಮಿಯನ್ನು ಜೀವನ ಒಳಗೆ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಆ ಥರ ಆಗಲಿಲ್ಲ ಅಂದರೆ ಏಯ್ಟಿ ಸೆವೆನ್ಗೆ ನಂಗೆ ಮ್ಯಾರೇಜ್ ಆಗಿಬಿಡುತ್ತೆ ಏಯ್ಟಿ ಏಯ್ಟ್ ನೈಂಟಿ ನೈಂಟಿ ಒನ್ ಒಳಗೆ ಇಬ್ಬರು ಮಕ್ಕಳಾಗ್ತಾರೆ ಆ ಕುಟುಂಬವನ್ನು ಬಿಟ್ಟು ನಾನು ಸಂಪೂರ್ಣ ಆ ಕ್ಷೇತ್ರದಲ್ಲಿ ಫ್ರೀ ಇದ್ದಾಗ ಮಾಡೋಕ್ಕಾಯ್ತಾ ಹೊರತು ಸಂಪೂರ್ಣ ಅದ್ರ ಒಳಕೆ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ರಂಗಭೂಮಿ ಯಾವತ್ತಿಗೂ ಅನುಭವ ಕೊಡುತ್ತೆ ಹೊರ್ತು ಜೀವನ ಮಾಡೋಕ್ಕೆ ದುಡ್ಡು ಕೊಡೋಲ್ಲ ಜೀವನ ಮಾಡೋಕ್ಕೆ ಅನುಭವ ಕೊಡುತ್ತೆ ದುಡ್ಡು ಕೊಡಲ್ಲ ಎಷ್ಟು ಬೇಕಾದ್ರೂ ಅನುಭವ ತಗೋ ಎಷ್ಟು ಬೇಕಾದ್ರೂ ನೀನು ಬುದ್ಧಿವಂತನಾಗೋ ಹಣ ಮಾತ್ರ ಕೇಳಬೇಡ ಮೂರತ್ತು ಊಟ ಕೊಡ್ತೀವಿ ಅಂತ ರಂಗಭೂಮಿ ಹೇಳುತ್ತೆ ಹಂಗಿದ್ದವಾಗ ನಾನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಇದ್ನಲ್ಲ ಆ ಅನುಭವದ ಆಧಾರದ ಮೇಲೆ ನಾನೇ ಸ್ವಂತ ಪ್ರೆಸ್ ಇಡ್ತೀನಿ ಎಂಬತ್ತೆಂಟರಲ್ಲಿ ನಾಗಾ ಪ್ರಿಂಟರ್ಸ್ ಅಂತ ಸಂತೆಮಳ ಆಯಿತು ಹಳೆ ಸಂತೆಮಳ ಗಣಪತಿ ಪೆಂಡಲ್ ಹತ್ರ ಅಲ್ಲಿ ಶಿವಜ್ಯೋತಿ ಕಲ್ಯಾಣ ಮಂಟಪದ ಬಿಲ್ಡಿಂಗಲ್ಲಿ ಮತ್ತು ಆ ಕಡೆ ಬ್ಯುಸಿ ಆಗ್ಬಿಟ್ನಾ ಆ ಪ್ರೆಸ್ ಇಂಪ್ರೂವ್ ಮಾಡಬೇಕು ಮಕ್ಕಳು ನೋಡ್ಕೋಬೇಕು ಅವ್ರ ವಿದ್ಯಾಭ್ಯಾಸ ಸಂಸಾರ ಸಾಕಾಣಿಕೆ ಒಟ್ಟು ಕುಟುಂಬ ತಮ್ಮಂದರು ತಂಗಿ ಈ ಥರ ಎಲ್ಲ ಸ್ವಲ್ಪ ಗಜ್ಜಿ ಆದಾಗ ಸ್ವಲ್ಪ ಕಷ್ಟಪಟ್ಟು ನಾಟಕಗಳನ್ನ ಮಾಡಬೇಕಾಯ್ತು ಆದರೂ ಬಿಡ್ತಿರಲಿಲ್ಲ ನಾನು ಎಲ್ಲರೂ ನಿಭಾಯಿಸುವಂಥ ಶಕ್ತಿ ಅದೇನೋ ಭಗವಂತ ಕೊಟ್ಟಿದ್ದ ಕಾನ್ಸಂಟ್ರೇಷನ್ ಅಂತ ಏಕಾಗ್ರತೆ ಒಂದೇ ಸಮಯದಲ್ಲಿ ಮೂರ್ನಾಲ್ಕು ಕೆಲಸಗಳನ್ನು ಮಾಡುವ ಏಕಾಗ್ರತೆ ಮತ್ತಿಂದಲೂ ಇದೆ ನನಗೆ ಒಂದು ಕೆಲಸ ಮಾಡೋ ಎರಡು ಕೆಲಸ ಮೂರು ಕೆಲಸ ಈ ಕೆಲವರಿಗೆ ಒಂದು ಕೆಲಸ ಮಾಡೋದಕ್ಕೆ ಒಂದು ವಾರ ಬೇಕಂದರೆ ನನಗೆ ಒಂದು ಕೆಲಸ ಮಾಡೋದು ಒಂದು ನಾ ಒಂದೇ ದಿನದಲ್ಲಿ ನಾಲ್ಕು ಕೆಲಸ ಮಾಡಿ ಆ ಒಂದು ಸ್ಪೀಡು ಆ ಒಂದು ಏಕಾಗ್ರತೆ ಭಗವಂತ ಕೊಟ್ಟಿರೋ ವರ ನನಗೆ ಎಲ್ಲ ಏನು ಹೇಳ್ತಾರೆ ನಾಗ ನಾಗರಾಜ್ ಕೋಟೆ ಶಿವಕಪ್ಪ ಅದೇನು ಆ್ಯಕ್ಟಿವ್ ಆಗಿರ್ತಾರೋ ಅದೇನು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಲ್ಲೂ ಹೋಗ್ತಾರೆ ಇಲ್ಲೂ ಹೋಗ್ತಾರೆ ನಾಟಕ ಮಾಡ್ತಾರೆ ಸಿನಿಮಾ ಮಾಡ್ತಾರೆ ಪ್ರೆಸ್ ಅಂತಂದರೆ ನನಗೆ ಗೊತ್ತಿಲ್ಲ ನನಗೆ ಅದು ವರ ಎಲ್ಲೋ ನಿಭಾಯಿಸ್ತೀನಿ ಹಾಗಿದ್ದವಾಗಲೇ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಅನೌನ್ಸ್ ಆಗತ್ತೆ ಇಡೀ ಕರ್ನಾಟಕ ವಂತಿಗೆಯನ್ನು ಕಲೆಕ್ಟ್ ಮಾಡ್ತಾರೆ ಅಂಗಡಿಗಳಿಗೆಲ್ಲ ಹೋಗಿ ನನಗೆ ಆ ಚಂದ್ರದಲ್ಲಿ ಒಂದು ಆಲೋಚನೆ ಬರ್ತದೆ ಯಾಕೆ ನಾವು ನಾಟಕ ಮಾಡಿ ನಾಟಕದ ಮೂಲಕ ಸೈನಿಕರಿಗೆ ಸಹಾಯ ನಿಧಿಯನ್ನು ಕೇಳಬಾರದು ಅಂತ ಒಂದು ಕೇಳಬೇಕು ಅಂತ ಒಂದು ಬರುತ್ತೆ ಮೈ ಆವಾಗ ಅದೇ ಭವಿಷ್ಯ ನಾಟಕ ತಗೊಂಡು ಇಡೀ ಹಾಸನ ಜಿಲ್ಲೆಯಾದ್ಯಂತ ಒಂದು ವಾರ ನಮ್ಮದೇ ಒಂದು ವಾಹನ ಮಾಡಿಕೊಂಡು ಒಳೆಯನರಸೀಪುರಿಂದ ಶುರು ಮಾಡಿ ಒಳಸಿಪುರ ಅರ್ಕಲಗೂಡು ಗೊರೂರು ಹಾಸನ ಆಲೂರು ಸಕಲೇಶ್ಪುರ ಅರಸೀಕೆರೆ ಎಂಟು ತಾಲ್ಲೂಕ್ಗಳಲ್ಲಿ ನಾಟಕಗಳನ್ನ ಮಾಡ್ಕೊಬಂದು ಬೀದಿ ನಾಟಕ ಒಂದೊಂದು ಊರಲ್ಲಿ ಎಳೆ ಶೋ ಮಾಡಿ ಅಲ್ಲಿ ಡಬ್ಬಗಳನ್ನ ಇಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡಿ ಅವತ್ತಿನ ಕಾಲಕ್ಕೆ ಐವತ್ತು ಸಾವಿರ ರೂಪಾಯಿನ ಸಹಾಯ ನಿಧಿಯನ್ನು ನಲವತ್ತು ಸಾವಿರ ಅಲ್ಲಿ ಕಳಿಸ್ಕೊಟ್ಟು ಹತ್ತು ಸಾವಿರ ರೂಪಾಯಿನ ನಮ್ಮ ಆಲೂರಿನ ವೆಂಕಟನ್ನೋರ ತಂದೆಗೆ ಒಬ್ಬರು ತಿರೋದಲ್ಲ ಆಲೂರಿನ ವಿರಯೋಧ ವೆಂಕಟ್ ಅಂತೇಳಿ ಅವ್ರ ತಂದೆಗೆ ಹತ್ತು ಸಾವಿರ ರೂಪಾಯಿ ನಾವು ಧನವ ಸಹಾಯ ಮಾಡಿ ನಿಧಿಗೆ ಕಳಿಸ್ಕೊಡ್ತೀವಿ ಇಡೀ ನಮ್ಮ ಗುರುಜ್ಯೋತಿ ಕಲಾಸಂಗಮದ ಫಸ್ಟ್ ಗುರುಜ್ಯೋತಿ ಯುವಕ ಸಂಘ ಇದ್ದಿದ್ದು ಗುರುಜ್ಯೋತಿ ಕಲಾಸಂಗಮ ಅಂತಾಯ್ತು ನಮ್ಮ ಗುರುಜ್ಯೋತಿ ಕಲಾ ಸಂಗಮ ನಾಟಕದ ತಂಡದ ಒಂದು ತುಂಬ ಸಾರ್ಥಕವಾದ ಸಂತೋಷ ಕೊಡತಕ್ಕಂಥ ಕಾರ್ಯ ಇದಂತು ನಾಟಕ ತಂಡ ಮಾಡಿದ್ದಕ್ಕೂ ಸಾರ್ಥಕ ಸೈನಿಕರಿಗಾಗಿ ವೀರ ಯೋಧರಿಗಾಗಿ ನಾವು ನಾಟಕ ಮಾಡಿದ್ವಿ ದೇಶ ಸೇವೆ ಸಲ್ಲಿಸ್ತಾ ಸೇವೆ ಸಲ್ಲಿಸ್ತಾರಷ್ಟು ಸಮಾಧಾನ ಆಯಿತು ನಮ್ಮ ತಂಡದಲ್ಲಿ ಇದಕ್ಕೆಲ್ಲ ಸ್ಪಂದಿಸ್ತಕ್ಕಂಥ ಕಲಾವಿದರು ಬಹಳ ಒಳ್ಳೆ ಕಲಾವಿದರು ನೋಡಿ ಒಂದು ನಮ್ಮ ಕಲಾ ಸಂಗಮ ತಂಡ ಇಪ್ಪತ್ತೈದು ವರ್ಷ ಸಕ್ರಿಯವಾಗಿತ್ತು ಎರಡು ಸಾವಿರದ ಐದರವರೆಗೂ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ಸಕ್ರಿಯವಾಗಿರ್ಬೇಕಂದ್ರೆ ಕಲಾವಿದರ ಹೊಂದಾಣಿಕೆ ಮನೋಭಾವ ಬಹಳ ಮುಖ್ಯ ಯಾರಿಗೂ ಈಗೋ ಇಲ್ಲ ಯಾರಿಗೂ ಹೊಟ್ಟೆ ಕಿಚ್ಚಿಲ್ಲ ನಮ್ಮ ತಂಡದಲ್ಲಿ ನಾನು ಮತ್ತೆ ಮಂಜು ಹೆಬ್ಬಾರ್ ಅಂತ ನಮ್ಮ ಆತ್ಮೀಯ ಗೆಳೆಯ ಇಬ್ಬರಿಂದ ಶುರುವಾಗಿ ತಂಡ ಕೋಟೇಲಿ ಆಮೇಲೆ ಅದಕ್ಕೆ ನಾಗೇಶನವರು ನಟರಾಜು ರಾಜು ಟೈಲರ್ ಪ್ರಶಾಂತು ಆನಂದ್ ಪುತ್ತೂರು ಇಂಥ ಎಲ್ಲ ಸಮಾನ ಮನಸ್ಕರು ಡಿ ಎಂ ಕುಮಾರ್ ಅಂತ ಎನ್ನ ಎಲ್ಲ ಸಮಾನ ಮನಸ್ಕರು ಸೇರ್ಕೊಂಡು ನನ್ನ ತಮ್ಮ ಬಸರಾಜ್ ಕೋಟೆ ಈ ರೀತಿ ಇದು ಹೇಳ್ತಾ ಹೋದರೆ ನೆನಪಾಗಲ್ಲ ಈಗ ಒಂದು ಹತ್ತದೇ ಜನ ಇದ್ದರು ಅವರೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಇತ್ತಲ್ಲ ಒಂದು ಗುರುಜ್ಯೋತಿ ಕಲಾ ಸಂಗಮ ತಂಡ ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ತಂಡ ಒಂದು ಸಂಭಾವಿತ ನಾಟಕಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ತಂಡ ಅಂಥೇಳಿ ಹೆಸರಾಯಿತು ಆ ಒಂದು ಹೆಮ್ಮೆ ಈಗಲೂ ಇದೆ ಈಗ ನಾಟಕಗಳನ್ನ ಮಾಡೋಕ್ಕಾಗದೇ ಇರಬಹುದು ಆ ನಾಟಕಗಳಲ್ಲಿ ಏನೋ ಒಂದು ಒಂಚೂರು ಒಂದು ರಾಗಿ ಕಾಳಿನಷ್ಟು ಸೇವೆ ಸಲ್ಲಿಸಿದ್ವಿ ಅಷ್ಟೇ ಹೆಸ್ರು ಮಾಡಿದ್ವಿ ಅನ್ನೋ ಸಮಾಧಾನ ತುಂಬ ದೊಡ್ಡ ಸಾಧಕರಿದ್ದಾರೆ ರಂಗಭೂಮಿಯಲ್ಲಿ ಅದರ ವಿಚಾರ ಅಷ್ಟು ಮಾಡೋಕ್ಕಾಗದೇ ಇದ್ರು ಕೈಲಿ ಎಷ್ಟು ಸಾಧ್ಯ ನಮ್ಮ ವ್ಯಾಪ್ತಿಗೆ ನಮ್ಮ ಅರ್ಹತೆಗೆ ನಮ್ಮ ಯೋಗ್ಯತೆಗೆ ಎಷ್ಟು ಮಾಡಬೇಕು ಅದು ಮಾಡಿದ್ವಿ ಅದಾದ ಮೇಲೆ ಎಂಬತ್ತಾರು ಎಂಬತ್ತೇಳಲ್ಲಿ ಸಿನಿಮಾ ರಂಗದೂ ಸೆಳೆತ ಸ್ಟಾರ್ಟ್ ಆಗುತ್ತೆ ನನಗೆ ನಾಟಕಗಳು ಮಾಡ್ತಾಯಿದ್ದೀವಿ ಆ ಸ್ಕ್ರೀನ್ ಅಂತಲ್ಲದೆ ಆಗಿರುತ್ತೆ ಯಾಕೆಂದರೆ ನಾಟಕಗಳು ಮಾಡ್ತಾಯಿದ್ರೂ ಕೂಡ ಸಿನಿಮಾ ಹುಚ್ಚು ಮನಸ್ಸಿನಲ್ಲಿತ್ತು ಕಾರಣ ಏನು ಅಂದರೆ ಸುಮಾರು ಬ್ಲಾಕ್ ಆ್ಯಂಡ್ ವೈಟ್ ಸಿನಿಮಾಗಳನ್ನ ನೋಡಿದ್ದು ಗಾಯತ್ರಿ ಚಿತ್ರಮಂದಿರ ಅಂತ ಈಗಿದೆಯಲ್ಲ ಆವಾಗ ಟೆಂಟ್ ನಮಗೆ ಸಿನಿಮಾ ನೋಡೋಕ್ಕೆ ದುಡ್ಡಿಲ್ಲ ಈ ತಡಿಕೆ ಕಟ್ಟಿರೋದು ತಡಿಕೆ ಸುತ್ತ ತಡಿಕೆ ಟೆಂಟ್ ಥರ ಆ ಹಿಂದ್ಗಡೆ ಹೋಗಿ ಕೂತ್ಕೊಂಡು ಇಡೀ ಸಿನಿಮಾದು ಆಡಿಯೋ ಕೇಳಿಸ್ಕೊಳ್ಳೋದು ಕತ್ಲೇಲಿ ಸೊಳ್ಳೆ ಎಲ್ಲ ಕಡಿತಿತ್ತು ಆದರೂ ಇಡೀ ಸಿನಿಮಾ ಮಾತು ಕೇಳಿಸ್ಕೊಂಬರೋವು ಒಂದೊಂದು ಚೂಚಾರ ಅಲ್ಲಲ್ಲೇ ತೂ ತೂತಾಗಿರೋದು ಹಿಂಗೆ ನೋಡೋಕೆ ಹೋಗೋದು ಅವರು ಅವಾಗ ಓಡಿಸೋರು ಅದು ಬೇರೆ ಅಲ್ಲಿಂದ ಆ ಥರ ಹುಚ್ಚು ಸಿನ್ಮಾ ಅಂದರೆ ಆವಾಗ ಅವಾಗ ನಮ್ಮ ತಾಯಿ ಕರ್ಕೊಂಡು ಹೋಗೋರು ಸಿನಿಮಾಗಳಿಗೆ ಅವ್ರಿಗೂ ಸ್ವಲ್ಪ ಸಿನಿಮಾ ನೋಡೋ ಕೈಯಾಲಿ ಇದ್ದಿದ್ದರಿಂದ ಎಲ್ಲ ಸಿನಿಮಾಗಳಿಗೂ ಕರ್ಕೊಂಡು ಹೋಗೋರು ಅದೊಂದಿತ್ತು ಒಂದು ಸೈಡಲ್ಲಿ ಸಿನಿಮಾ ಅಂದರೆ ಹೇಗೆ ಏನು ಪರದೆ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅದು ಹೆಂಗೆ ಕ್ಯಾಮ್ರಾ ಅಂದ್ರೇನು ಇದೆ ಅಂದ್ರೇನು ಹುಚ್ಚಿತ್ತು ಅಂಥ ಸಂದರ್ಭದಲ್ಲಿ ಚಂದ್ರಾಯಪಟ್ಟಣ ಯುವಕರ ಬಳಗ ಯುವಕ ಸಂಘ ಅವರು ಯುವಕರ ಬಳಗದವ್ರು ಇದು ಮಾಡ್ತಾಯಿದ್ರು ಎಂಥದ್ದು ಜಾತ್ರೆ ಫಂಕ್ಷನ್ಗಳು ಫೆಬ್ರವರಿಲಿ ದನಗಳ ಜಾತ್ರೆ ಬರುತ್ತಲ್ಲ ಜಾತ್ರಾ ಮಹೋತ್ಸವ ಫಂಕ್ಷನ್ಗಳಿಗೆ ಪ್ರತಿ ವರ್ಷ ಈ ಆರ್ಟಿಸ್ಟ್ಗಳನ್ನ ಕರೆಸೋದು ಸನ್ಮಾನಿಸೋದು ಒಂದು ರೂಢಿ ಚಂದ್ರಾಯಪಟ್ಟಣದಲ್ಲಿ ಅದೊಂದು ಈ ಥರ ಕಲಾ ಕಾರ್ಯಕ್ರಮಗಳು ಕಲಾ ಸಂಭ್ರಮಗಳು ನಾವು ನೋಡಿದಾಗೆ ಸ್ವಲ್ಪ ಚಂದ್ರಾಯಪಟ್ಟಣದಲ್ಲಿ ಇತರೆ ತಾಲೂಕುಗಳಿಗಿಂತ ಜಾಸ್ತಿ ಅತಿ ಹೆಚ್ಚು ಕಲಾವಿದರು ಚಂದ್ರಾಯಪಟ್ಟಣದಲ್ಲಿ ಕಲಾ ಚಟುವಟಿಕೆ ನಡೆಸ್ತಿದ್ದು ಬೇರೆ ತಾಲೂಕುಗಳಿಗೆ ಹೋಲಿಸಿದರೆ ಜಾಸ್ತಿ ಹೌದು ಸೆಕೆಂಡ್ ಪ್ಲೇಸ್ ಅರಸಿಕೆರೆ ಕೆರೆ ಬರ್ತಿತ್ತು ಇನ್ನು ಸಕಲೇಶ್ಪುರ ಇದ್ದ ಅವಾಗ ಅವಾಗ ಮಾಡ್ತಿದ್ರು ಅದೆಲ್ಲ ಕಾಫಿ ಪ್ಲ್ಯಾಂಟರ್ಸ್ ಅಲ್ವಾ ಅನುಕೂಲ ಆದಾಗ ಅವ್ರು ಮಾಡ್ತಿದ್ರು ಬಟ್ ಇದು ವರ್ಷವೆಲ್ಲ ಜಾಸ್ತಿ ನಡೀತಿದ್ದಂದ್ರೆ ನಮ್ಮ ಚನ್ನರಪಟ್ಟಣ ಅಂಡ್ ಅರಸಿಕೆರೆ ಹಾಸನ ಇಲ್ಲೆಲ್ಲ ಸ್ವಲ್ಪ ರಂಗಭೂಮಿಗೆ ಒತ್ತು ಜಾಸ್ತಿ ಹೊಳೆ ಕೂಡ ಹೊಳೆಯಸಿಪುರ ಕೂಡ ಪೌರಾಣಿಕ ರಂಗಭೂಮಿಗೆ ಬಹಳ ಫೇಮಸ್ ಅಂತ ಅಂಥ ಸಂದರ್ಭದಲ್ಲಿ ಒಂದು ವರ್ಷ ಕಾರ್ಯಕ್ರಮಕ್ಕೆ ವಿನೋದ್ರ ಲೀಲಾವತಿ ಬರ್ತಾರೆ ಅವಾಗ ಇನ್ನು ಹೆಂಗ ವಿನೋದ್ ರಾಜ್ ಆವಾಗ ನನಗೆ ಒಟ್ಟಲ್ಲಿ ಹೋಗ್ಬೇಕು ಯಾರಾರ ಮೀಟ್ ಮಾಡಬೇಕು ಯಾರೂ ಗೊತ್ತಿಲ್ಲ ಚಂದ್ರಬಂಡಕ್ಕೆ ಬಂದ್ಬಿಟ್ರಲ್ಲ ಓ ಏನಾರ ಮಾಡಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತೇಳಿ ಐ ಬಿಲ್ ಅವ್ರನ್ನ ಮೀಟ್ ಮಾಡಿ ವಿನೋದ್ ರಾಜ್ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಆ ವಿಸಿಟಿಂಗ್ ಕಾರ್ಡ್ ಹುಡ್ಕೊಂಡು ಬೆಂಗಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಬಂದವಾಗ ಅಲ್ಲಿ ಅವ್ರ ಮನೆಗೆ ಎಸ್ ನಾರಾಯಣ್ ಬರ್ತಾರೆ ಎಸ್ ನಾರಾಯಣ ಪರಿಚಯ ಮಾಡಿಸ್ಕೊಡ್ತಾರೆ ವಿನೋದ್ ರಾಜು ಸೊ ಆರಂಭ ಅದು ಸಿನಿಮಾದಲ್ಲಿ ಮಾಡಬೇಕು ಅನ್ನೋದೊಂದು ಆರಂಭ ಅದಕ್ಕಿಂತ ಮುಂಚೆ ಎಂಬತ್ತ ಮೂರು ಎಂಬತ್ನಾಲ್ಕರಲ್ಲಿ ಒಂದು ಟೆಲಿಫಿಲ್ಮ್ ಮಾಡಿರ್ತೀನಿ ಶುಭ ಸಂಕ್ರಾಂತಿ ಅಂತ ಪಿ ಕಾಳಿಂಗ್ರಾವ್ ಇದಾರಲ್ಲ ಸಂಗೀತ ಫೇಮಸ್ ಗಾಯಕರು ಹಳಬರು ಅವ್ರ ಮಗ ಪ್ರೊಡ್ಯೂಸರ್ ನಾನು ಅದರಲ್ಲಿ ಒಂದು ಪಾತ್ರ ಮಾಡ್ತೀನಿ ಬೆಂಗಳೂರಿಗೆ ಬಂದು ಮಾಡೋಗಿರ್ತೀನಿ ಹೋಗಿರ್ತೀನಿ ನಾನು ಅಲ್ಲಿಗೆ ಅದ್ರಲ್ಲಿ ಪಾತ್ರ ಮಾಡೋ ಕಾರಣ ಏನಂತಂದರೆ ಚಂದ್ರಾಯಪಟ್ಟಣದಲ್ಲಿ ನಗೀನ್ ಅಹಮದ್ ಅಂತ ಒಬ್ಬರಿದ್ದರು ಕನ್ನಡ ಉಪನ್ಯಾಸಕರು ಜೊತೆಗೆ ರೈಟ್ ನಾಟಕಗಳೆಲ್ಲ ಬರೀತಾ ಇದ್ರು ಅವ್ರದ್ದೊಂದು ಅವ್ರ ಜೊತೆ ಒಂದು ನಾಟಕ ಮಾಡಿದ್ವಿ ನಾವು ಅಂತರ ನಿರಂತರ ಅಂತ ಒಂದು ನಾಟಕ ಅವರು ಆ ಕಿರುಚಿತ್ರಕ್ಕೆ ಸಂಭಾಷಣೆಕಾರರು ಹಾಗಾಗಿ ನನಗೊಂದು ಅವಕಾಶ ಕೊಡ್ಸಿದ್ರೆ ಅದರಲ್ಲಿ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಅದೇ ದೊಡ್ಡಣ್ಣ ಜೊತೆ ಟೆಲಿಫಿಲಮ್ ಶುಭ ಸಂಕ್ರಾಂತಿ ಆವಾಗ ಡಿ ಡಿ ಒನ್ ಮಾತ್ರ ಇತ್ತು ಟಿ ವಿ ಉದಯ್ ಟಿ ವಿನೂ ಇರಲಿಲ್ಲ ನಾನು ಹೇಳ್ತಾ ಇರೋದು ಏಯ್ಟಿ ಫೋರ್ ಏಯ್ಟಿ ಫೈವ್ ಉದಯ್ ಟಿ ವಿ ಬಂದಿದ್ದು ನೈಂಟಿ ಫೋರ್ ಅದು ಬಿಟ್ಟರೆ ನಾನು ಸಿನಿಮಾದಲ್ಲಿ ಮಾಡಿರಲಿಲ್ಲ ಏಯ್ಟಿ ತ್ರೀ ಏಯ್ಟಿ ಏಯ್ಟಿ ಟು ಒನ್ ಏಯ್ಟಿ ಟೂನಲ್ಲಿ ಇದು ಮಾಡಿದ್ದೆ ಏಯ್ಟಿ ಫೋರ್ ಏಯ್ಟಿ ಫೈವ್ಗೆ ನಾನು ಮಿಲಂತ್ ರಾಜ್ ಅವರು ಮೀಟ್ ಮಾಡಿದೆ ಆಮೇಲೆ ಮೀಟ್ ಮಾಡಿದೆ ಮಾಡೋಕ್ಕಾಗಲಿಲ್ಲ ಮತ್ತೆ ನಾನು ಸಿನಿಮಾ ಕ್ಯಾಮ್ರಾ ಅಷ್ಟೊತ್ತಿಗೆ ನೈಂಟಿ ಫೈವ್ ಆಗುತ್ತೆ ಸಾಕಿದ ಗಿಣಿ ಅಂತ ಒಂದು ಪಿಚ್ಚರು ಸಾಯಿ ಕುಮಾರ್ ಹೀರೋ ಜೈಕುಮಾರ್ ಅಂತ ಡೈರೆಕ್ಟ್ರು ರಾಜಣ್ಣ ಅಂತ ಪ್ರೊಡ್ಯೂಸರು ಅದ್ರ ಜೊತೆ ನಾನು ಅವರಲ್ಲಿ ಒಂದು ಅವಕಾಶ ಸಿಕ್ಕತ್ತೆ ಫಸ್ಟು ಕ್ಯಾಮ್ರಾ ಫೇಸ್ ಮಾಡ್ತೀನಿ ಸಾಯಿ ಕುಮಾರ್ ಜೊತೆ ಈ ಸಿನಿಮಾಗೆ ಅವಕಾಶ ಸಿಕ್ಕಿದ್ದು ಒಂದು ದೊಡ್ಡ ಸ್ಟೋರಿ ವಿಚಿತ್ರ ಸ್ಟೋರಿ ಸಿನಿಮಾ ಕತೆ ನಮ್ಮ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಪ್ರೆಸ್ಗೆ ಬರ್ತಾರೆ ಚಂದ್ರಾಯ ಬಣ್ಣಕ್ಕೆ ಭೇಟಿ ಮಾಡಬೇಕು ಏನಕ್ಕೂ ಬರ್ತಾರೆ ಅವರು ಸರ್ ನಾಗರಾಜ್ ಕೋಟೆ ನೀವಾ ಹೌದು ನಾನು ಪ್ರೊಡ್ಯೂಸರ್ ರಾಜಣ್ಣ ಅಂತ ಇವರು ಡೈರೆಕ್ಟ್ರು ಜಯಕುಮಾರ್ ಅಂತ ನಾವು ಸಾಕಿದ ಗಿಣಿ ಅಂತ ಒಂದು ಪಿಚ್ಚರ್ ಮಾಡ್ತಾ ಇದ್ದೀವಿ ಯಾರನ್ನ ಮೀಟ್ ಮಾಡೋಕೆ ಬೆಂಗ್ಳೂರು ಬೆಳಗುಳೋಕ್ಕೆ ಬಂದಿದ್ವಿ ಶ್ರಾವಣ ಬೆಳಗುಳಕ್ಕೆ ಕಾರ್ ಕಿ ಹೋಗ್ಬಿಡ್ತು